ದೇವರಾತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಯ್ಸ್ ಆಫ್ ಜೀಸಸ್ ಎನ್ನುವಂತ ಸಂಚಿಕೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ತುಂಬಾ ಚೆನ್ನಾಗಿರ್ತೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಕಾರಣ ವಾಕ್ಯಗಳನ್ನ ಪ್ರತಿದಿನ ಧ್ಯಾನಿಸುವಾಗ ಮತ್ತೆ ಹಿಡಿದಿಟ್ಟು ಪ್ರಾರ್ಥಿಸುವಾಗ ಉತ್ತಮವಾದ ಜಯಗಳನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಆದರೆ ನಾವು ಕರ್ತನು ಹೇಳಿರುವಂತ ಮಾತುಗಳನ್ನ ಅನುಸರಿಸ್ತಾ ಇದ್ದೀವ, ಅದರ ಪ್ರಕಾರವಾಗಿ ನಡೀತಾ ಇದ್ದೀವ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವ್ದಾದ್ರೂ ಒಂದು ತಪ್ಪು ಮಾಡೋದಾದ್ರೂ ಅದು ಕೊನೆಯವರೆಗೂ ಶಿಕ್ಷೆಗೆ ಎಳ್ಕೊಂಡು ಹೋಗುತ್ತೆ. ತಪ್ಪನ್ನ ಸರಿಪಡಿಸ್ಕೊಳ್ಬೇಕು, ತಿದ್ಕೊಬೇಕು, ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಕ್ರಿಸ್ತನಲ್ಲಿ ಅನುಗುಣವಾಗಿ ಜೀವಿತವನ್ನ ರೂಪಿಸ್ಕೊಂಡು ಹೆಜ್ಜೆ ಇಡುವಾಗ ಜೀವಿತ ಆಶೀರ್ವದಿಸಲ್ಪಡುತ್ತೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನೋಡೋಣ. ಎಫೆಸ ಪತ್ರಿಕೆ 6:1 ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ನೋಡ್ತಾ ಎಷ್ಟು ಚೆನ್ನಾಗಿದೆ ಅಲ್ವಾ? ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಷ್ಟು ಕಾಲ ಅಂತೆ? ಬಹುಕಾಲ ಅಂತೆ. ನೀನು ಹೆಚ್ಚಾಗಿ ಚೆನ್ನಾಗಿರ್ಬೇಕಾ, ಒಳ್ಳೆ ರೀತಿಯಲ್ಲಿ ಇರ್ಬೇಕಾ, ಆರೋಗ್ಯ ಹೊಂದ್ಕೊಬೇಕಾ, ಪ್ರೀತಿಯಿಂದ ಇರ್ಬೇಕಾ, ನಿನ್ನ ಆಸೆಗಳೆಲ್ಲ ನೆರವೇರ್ಬೇಕಾ, ನಿನ್ ತಂದೆ ತಾಯಿನ ಗೌರವಿಸು. ನಿನ್ ತಂದೆ ತಾಯಿ ಮಾತು ಹೇಳೋದನ್ನ ಕೇಳು. ಅವ್ರು ಕಠಿಣವಾಗಿ ನಡೆಸ್ತಾರೆ, ಇಲ್ಲ ಅಂತ ಹೇಳಲ್ಲ. ನಿನ್ಗೆ ಇಷ್ಟ ಇದ್ದಿರೋ ಕಾರ್ಯಗಳನ್ನ ಅವರು ಇಷ್ಟಪಡಲ್ಲ, ಗೊತ್ತು. ಯಾಕಂದ್ರೆ ತಂದೆ ತಾಯಿ ಗೊತ್ತು ಮಕ್ಕಳಿಗೆ ಏನ್ ಬೇಕು, ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು ಅಂತ. ತಂದೆ ತಾಯಿಗೆ ಗೊತ್ತಿಲ್ದಿರ ಇರುತ್ತಾ? ಮಕ್ಕಳನ್ನ ಸುಮ್ನೆ ಹಡಿತಾರ ಹೇಳ್ರಿ ನೋಡೋಣ, ಸುಮ್ನೆ ಬೆಳೆಸ್ತಾರ ಹೇಳ್ರಿ ನೋಡೋಣ. ಮಕ್ಕಳ ಬುದ್ಧಿ ಗೊತ್ತು ತಾನೆ, ಮಕ್ಕಳ ಜ್ಞಾನ ಗೊತ್ತು ತಾನೆ. ಅದಕ್ಕೆ ಮಕ್ಕಳಿಗೆ ಏನ್ ಬೇಕೋ ಅದನ್ನೇ ಕೊಡ್ತಾರೆ ಹೊರತು ಬೇರೆ ಏನು ಕೊಡಲ್ವೇ. ಆದ್ರೆ ನೀವೇನ್ ಮಾಡ್ತೀರಾ? ಅಪ್ಪ ಅಮ್ಮಂಗೆ ವಿರುದ್ಧವಾಗಿ ಇಷ್ಟ ಪಡ್ತೀರ. ನಾವ್ ಹೇಳ್ತೀವಿ, ಅಪ್ಪ ಅಮ್ಮ ಹೇಳ್ತಾರೆ, ಮಗ ಅಲ್ಲಿ ಹೋಗ್ಬೇಡ, ಹಳ್ಳ ತೊಡ್ಬಿಟ್ಟವ್ರೆ, ನಡ್ಕೊಂಡು ಹೋಯ್ತಾ ಇರ್ತೀಯ, ಸ್ವಲ್ಪ ಅಂಟ ಅಂಟ ಡೊಂಕ ಇರ್ತೈತೆ, ಆದ್ರೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀಯ, ಹೋಗಕ್ ಹೋಗ್ಬೇಡ ಮಗ, ದೊಡ್ಡ ಆಳ ಐತಿ, ಬಿದ್ದ್ಬಿಡ್ತೀಯ, ಬಿದ್ರಿಯ, ಮತ್ತೆ ಎತ್ತಕ್ ಯಾರಿಲ್ಲ ಕಂಡ, ನೀನ್ ಹೋಗ್ಬೇಡ ಅಂತಂದ್ರೆ, ಸರಿ ಅಪ್ಪ ನಾ ಹೋಗಲ್ಲಪ್ಪ, ನಾನು ಹಂಗೆ ಇರ್ತೀನಪ್ಪ ಅಂತ ಹೇಳ್ಬಿಟ್ಟು ಅಪ್ಪನ್ಗೆ ಒಂದು ಮೊಟ್ಟೆ ಹೊಡಿತೀರ. ಮೊಟ್ಟೆ ಹೊಡೆದಾದ್ಮೇಲೆ ಅಪ್ಪ ಆ ಕಡೆ ಹೋದ್ರು ಅಂದ್ರೆ ಈ ಕಡೆ ರೈಟ್, ರೈಟ್ ಹೊಡೆದ್ಬಿಟ್ಟು ಹೋಗ್ತಾ ಇರ್ತೀರ ಎಲ್ಲಿಗೆ, ಅಂಕ ಡಂಕ ಆಗಿರುವಂತ ದಾರಿ ಒಳಗಡೆ. ಆಗ ಮುಂದೆ ಹಳ್ಳ ಐತೆ ಅಂತ ಅಪ್ಪ ಅಮ್ಮ ಎಚ್ಚರಿಸಿದ್ರು, ಆದ್ರೂ ಸಹ ಹೋಗಿ ಹಳ್ಳದಲ್ಲಿ ಬಿದ್ಬಿಟ್ಟಿದ್ದೀರ ಅಲ್ವಾ? ಛ, ಎಷ್ಟು ಕಷ್ಟ ರೀ, ಹಂಗು ಹೋಗಿ ಹಳ್ಳದಲ್ಲಿ ಬಿದ್ಬಿಟ್ಟಿದ್ದೀರ. ಇವಾಗ ಬಿದ್ದಿರೋದ್ರಿಂದ ಮೇಲೆ ಎದ್ದೇಳ್ಬೇಕು. ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಹಳ್ಳಕ್ಕೆ ಬೀಳ್ತಾ ಇದ್ರ? ಬೀಳ್ತಾ ಇರ್ಲಿಲ್ಲ. ಹೇಗೋ ಮಾಡಿ ಹಾಗೆ ಮಾಡಿ ಹಳ್ಳಕ್ಕೆ ಬಿದ್ಬಿಟ್ಟಿದ್ದೀರ. ಇವಾಗ ಹಳ್ಳನಿಂದ ತಪ್ಪಿಸ್ಕೋಬೇಕ ಬೇಡವಾ? ಹೇಳ್ರಿ ನೋಡೋಣ, ಇವಾಗ ನಿನ್ ಭವಿಷ್ಯ ಇಲ್ವಾ? ಅಪ್ಪ ಅಮ್ಮನ ಮಾತು ನೀನ್ ಕೇಳಿಲ್ಲ, ಅಡ್ಡದಾರಿ ಹಿಡಿದ್ಬಿಟ್ಟೆ, ನೀನ್ ಇಷ್ಟ ಪ್ರಕಾರವಾಗಿ ನಡ್ಕೊಂಡ್ಬಿಟ್ಟೆ, ನಿನ್ ಜೀವನನ ನೀನು ಅನ್ನೋ ರೀತಿಯಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ಯಾ, ನಿತ್ಕೊಂಡ್ಬಿಟ್ಟಿದ್ಯಾ. 25 ವರ್ಷ 30 ವರ್ಷ ಆಗ್ಬಿಟ್ಟೈತೆ, ನಿನ್ನ ಹೊಡಿಯಕ್ಕಾಗುತ್ತಾ? ನಿನ್ನ ಬೈಯಕ್ಕಾಗುತ್ತಾ? ಏನಾದ್ರೂ ಮಾಡಕ್ಕಾಗುತ್ತಾ? ನಿನ್ನ ಇಷ್ಟ ದಾರಿಯನ್ನ ನೀನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ಯಾ, ಅದ್ರಾಗ ಹೋಗಿ ನಿತ್ಕೊಂಡ್ಬಿಟ್ಟಿದ್ಯಾ, ನೀನು ಸ್ಟ್ಯಾಂಡರ್ಡ್ ಆಗಿ ನಿತ್ಕೊಂಡ್ಬಿಟ್ಟಿದ್ಯಾ. ಇವಾಗ ಹಳ್ಳದಲ್ಲಿದ್ದೀಯಾ, ಅರ್ಥ ಮಾಡ್ಕೋ. ನೀನು ಏಸಪ್ಪನ್ನ ತಿಳಿದಿರುವಂತ ವ್ಯಕ್ತಿ ಆಗಿರೋದ್ರಿಂದ ನನ್ನ ಏಸಪ್ಪ ನಿನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲನೇ ಆಜ್ಞೆ ಏನಂತೆ? ತಂದೆ ತಾಯಿನ ಅನುಸರಿಸ್ಬೇಕು, ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅವ್ರಿಗೆ ಅಗೌರವವಾಗಿ ನಡ್ಕೊಂಡೆ ಅಂತಂದ್ರೆ ಬಹುಕಾಲ ಈ ಭೀಮ ಮೇಲೆ ಬದುಕಲ್ವಂತೆ, ನಿಗದ್ಕೊಂಡ್ಬಿಡ್ತೀಯಂತೆ, ಅಂದ್ರೆ ಸತ್ತೋಗ್ತೀಯ ಅಂತ ಅರ್ಥ. ನೋಡ್ದ ನಮ್ಮಪ್ಪ ಎಷ್ಟು ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ತಂದೆ ತಾಯಿನ ಗೌರವಿಸಿದ್ರೆ ಮಾತ್ರನೇ ಅಂತೆ ದೀರ್ಘಾಯಸ್ಸು, ಅಪ್ಪ ಅಮ್ಮನ್ಗೆ ವಿಧೇಯರಾಗಿ ನಡೆದ್ರೇನೆ ಅಂತೆ ಒಳ್ಳೆ ಆರೋಗ್ಯ ಇರೋದು, ಒಳ್ಳೆ ಶಕ್ತಿ ಇರೋದು. ಇಲ್ಲ ಅಂತಂದ್ರೆ ಅಪ್ಪ ಅಮ್ಮ ಮಾಡಿದ್ದು ಮಕ್ಕಳಿಗೋಗುತ್ತೆ, ಮಕ್ಕಳು ಮಾಡಿದ್ದು ಅಪ್ಪ ಅಮ್ಮನ್ ಮರುತ್ತೆ, ಮತ್ತೆ ಬೇರೆಯವ್ರಿಗೋಗುತ್ತೆ. ಇದೇನಾಗುತ್ತೆ? ರೊಟೇಟ್ ಆಗುತ್ತೆ, ಇದೇ ರೀತಿಯಲ್ಲಿ ರೊಟೇಟ್ ಆಗುತ್ತೆ. ಆ ರೊಟೇಟ್ ಆಗ್ಬಾರ್ದು ಅನ್ನೋದಕ್ಕೆ ಏಸಪ್ಪ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದಾರೆ, ನಿನ್ನ ತಪ್ಪಿನಿಂದ ನೀನು ಹೊರಗೆ ಬಂದ್ಬಿಡು.
ಹೇಗಾದ್ರೂ ಮಾಡಿ ಬಂದ್ಬಿಡು, ನಿನ್ ತಪ್ಪನ ನಿಮ್ಮ ಅಪ್ಪ ಅಮ್ಮನ್ಗೆ ತಿಳಿಸು. ಅಪ್ಪ ಅಮ್ಮ ನನ್ ಗೊತ್ತಿಲ್ದಿರಾ, ನನ್ ಗೊತ್ತಿದ್ದು ಈ ತರ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದೀನಿ, ಅಳ್ಳ ಬಿದ್ದೋಗ್ಬಿಟ್ಟಿದೀನಿ. ವಾಕ್ಯ ಅರ್ಥ ಆಯ್ತು, ತಂದೆ ತಾಯಿನ ಗೌರವಿಸ್ಬೇಕಂತೆ, ಪ್ರೀತಿ ಮಾಡ್ಬೇಕಂತೆ, ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀವಿ ಅಂತೆ. ಅದಕ್ಕೆ ಭಯ ಆಗ್ತಾ ಇದೆ ಅಮ್ಮ. ನಾನು ನನ್ ಗಂಡ, ನಾನು ನನ್ ಹೆಂಡತಿ, ನಾನು ನನ್ ಮಕ್ಕಳು ಚೆನ್ನಾಗಿ ಬದುಕ್ಬೇಕಲ್ವಾ, ಅದಕ್ಕೆ ನನ್ ತಪ್ಪನ ಕ್ಷಮಿಸ್ಬಿಡಮ್ಮ. ನಾನ್ ಚೆನ್ನಾಗಿ ಬದುಕ್ಬೇಕು, ನಾನ್ ಬಾಳ್ಬೇಕು, ಯೇಸಪ್ಪನ್ ಸಾಕ್ಷಿಯಾಗಿ ನಿಂತ್ಕೊಳ್ತೀನಿ. ಯೇಸಪ್ಪನ್ ಬಿಟ್ಟು ಏನೋ ಒಂದ್ ರೀತಿಯಲ್ಲಿ ತಪ್ಪು ಮಾಡ್ಬಿಟ್ಟೆ, ಹೇಗೋ ಹಂಗ್ ನಡ್ಕೊಂಡು ಹೋಗ್ಬಿಟ್ಟೆ ಅಮ್ಮ. ದಯವಿಟ್ಟು ಕ್ಷಮಿಸ್ಬಿಡು, ನೀವ್ ಕ್ಷಮಿಸಿದ್ರೆ ಯೇಸಪ್ಪ ನಮ್ಮನ್ನ ಕ್ಷಮಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ನೀವ್ ಇದ್ ಮಾಡ್ಬೇಕು. ಯೌವನಸ್ಥರು ತಪ್ಪು ಮಾಡ್ತಾ ಇದ್ದೀರಾ, ನನ್ನ ತಂದೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದಾರೆ, ಅಂದ್ರೆ ಯೇಸಪ್ಪ ನಿನ್ನೊಟ್ಟಿಗೆ ಮಾತನಾಡ್ತಾ ಇದಾರೆ. ನೀನ್ ಮಾಡ್ತಾ ಇರೋ ತಪ್ಪಿನಿಂದ ಆಚೆ ಬಾ, ನೀನ್ ಆಚೆ ಬರೋದಾದ್ರೇನೆ ಏನ್ ತಪ್ಪು ಮಾಡ್ತಾ ಇದೀಯ ಅದರಿಂದ ಆಚೆ ಬಂದ್ಬಿಡು. ನಿನ್ ತಪ್ಪನ ನೀನ್ ಒಪ್ಪಿಸ್ಕೊಂಬಿಡು, ಬಿಟ್ಕೊಟ್ಬಿಡು. ಯಾಕಂತಂದ್ರೆ ನೀನು ಬಾಳಿ ಬದುಕ್ಬೇಕಾಗಿರೋದು, ಒಂದು ಸಾಕ್ಷಿಯಾಗಿ ನಿಂತ್ಕೊಳ್ಬೇಕಾಗಿರೋದು, ಯೇಸು ನಾಮನ ಮಹಿಮೆ ಪಡಿಸ್ಬೇಕಾಗಿರೋದು, ಆ ರೀತಿಯಲ್ಲಿ ಇರುವಂತ ವ್ಯಕ್ತಿ ನೀನು. ಅದ ಅಡ್ಡದಾರಿಯಲ್ಲಿ ಹೋಗೋದಾದ್ರೆ, ಹಳ್ಳದಲ್ಲಿ ಬೀಳೋದಾದ್ರೆ ತಂದೆ ತಾಯಿಗೆ ಗೌರವ ಇರಲ್ಲ, ದೇವ್ರ ನಾಮ ದೂಷಣೆ ಆಗುತ್ತೆ. ಅದಕ್ಕೆ ನೀನು ಅವಕಾಶ ಕೊಡಬಾರ್ದು. ವಾಕ್ಯ ತಿಳಿದಿದೆಯಲ್ಲ ನಿನಗೆ, ವಾಕ್ಯನ ಅರ್ಥ ಮಾಡ್ಕೊಂಡಿದೀಯಲ್ಲ, ಯೇಸಪ್ಪ ಯಾರು ಅಂತ ನೀನ್ ತಿಳ್ಕೊಂಡಿದ್ಯಲ್ಲ, ಅದಕ್ಕೋಸ್ಕರನೇ ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟಿದ್ಯಾ. ಎದ್ದು ಬಂದ್ಬಿಡು, ಎದ್ದು ಬಂದು ಕ್ಷಮೆ ಕೇಳ್ಕೊ, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊ. ನಿಮ್ ತಂದೆ ತಾಯಿ ಖಂಡಿತವಾಗ್ಲೂ ಕ್ಷಮಿಸ್ತಾರೆ, ಪ್ರೀತಿ ಮಾಡ್ತಾರೆ, ಮತ್ತೆ ನಿನ್ನನ್ನು ಆಶೀರ್ವದಿಸ್ತಾರೆ. ಆಗ ನೀನು ನಿಮ್ಮ ಯಜಮಾನ ಹತ್ರ ಬಾಳ್ಬೋದು, ನೀನು ನಿನ್ನ ಹೆಂಡತಿ ಹತ್ರ ಬಾಳ್ಬೋದು, ನೀನು ನಿಮ್ಗೆ ಒಳ್ಳೆ ಕೆಲಸದಲ್ಲಿ ನೆಲೆಯಾಗಿ ನಿಂತ್ಕೋಬಹುದು. ಇಲ್ಲ ಅಂತಂದ್ರೆ ಶಾಪವಾಗಿ ಹೋಗ್ತೀಯ, ಕಣ್ಣೀರಲ್ಲೇ ಇರ್ತೀಯ, ದುಃಖದಲ್ಲೇ ಇರ್ತೀಯ, ನೋವಲ್ಲೇ ಇರ್ತೀಯ. ಇದ್ಬೇಕಾ ನಿನಗೆ? ಸ್ವಲ್ಪ ಅರ್ಥ ಮಾಡ್ಕೊ. ಅಡ್ದಿರುವಂತ ತಂದೆ ತಾಯಿ ಯಾವತ್ತಾದ್ರೂ ಚಿಂತೆ ಮಾಡ್ತಾರ ತನ್ನ ಮಕ್ಕಳು ಹಾಳಾಗೋಗ್ಬೇಕು, ಅವ್ರ ಉದ್ಧಾರ ಆಗ್ಬಾರ್ದು, ಅವ್ರನ್ನ ಹಂಗೆ ಹೋಗ್ಬಿಡ್ಲಿ ಅಂತ ಏನಾದ್ರೂ ತಿಳ್ಕೊಳ್ತಾರ? ತಿಳ್ಕೊಳ್ಳಲ್ವೇ? ನೀವ್ಯಾಕ್ರಿ ತಿಳ್ಕೊಳ್ತೀರಾ? ನೀವ್ಯಾಕೆ ಆ ತರ ಅಡ್ತಾರೆ ಹೋಗ್ತೀರಾ? ನೀವ್ಯಾಕೆ ಅವ್ರ ಮನ್ಸ್ ನೋವು ಮಾಡ್ತೀರಾ? ಪ್ರೀತಿ ಕೊಟ್ಟು ಕೊಟ್ಟು, ಅಮ್ಮ ನೀನ್ ಹೇಳ್ದಂಗೆ ಕೇಳ್ತೀನಿ, ಅಪ್ಪ ನೀನ್ ಹೇಳ್ದಂಗೆ ನಡ್ಕೊಳ್ತೀನಿ, ಇಂಜಿನಿಯರ್ ಮಾಡ್ತೀನಿ, ಡಾಕ್ಟರ್ ಮಾಡ್ತೀನಿ, ನರ್ಸ್ ಮಾಡ್ತೀನಿ, MA ಮಾಡ್ತೀನಿ, ಬೀದಿ ಗುಡಿಸ್ತೀನಿ, ಏನೇನೋ ಹೇಳ್ಬಿಡ್ತೀರಾ, ಆಸೆ ಹುಟ್ಟಿಸ್ಬಿಡ್ತೀರಾ, ಚೆನ್ನಾಗಿ ಪ್ರೀತಿ ಮಾಡ್ಬಿಡ್ತೀರಾ, ಪಕ್ಕದಲ್ಲಿ ಕುತ್ಕೊಂಡು ಅಡ್ಯಾಡಿ ಇಡ್ಯಾಡಿ ಮಮ್ಮಿ ಮಮ್ಮಿ ಅಂತ ಪ್ರೀತಿ ಮಾಡ್ಬಿಡ್ತೀರಾ. ಅವ್ರು ನನ್ನ ಉಸಿರು ಅಂತ ಅಂದ್ಬಿಟ್ಟು ಮಕ್ಕಳ ಮೇಲೆ ಆಧಾರ ಕುಂತ್ಕೊಂಡ್ಬಿಡ್ತಾರೆ. ಕೊನೆ ಒಳಗಡೆ ನೋಡಿದ್ರೆ ಪಕ್ಕದಲ್ಲಿ ಯಾರಾದ್ರೂ ಒಬ್ರು ಬಂದ್ರೆ ಸಾಕು, ಎಸ್ಕೇಪ್, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಇದು ನ್ಯಾಯನಾ? ಇದು ನ್ಯಾಯನಾ ಹೇಳಿ ನೋಡೋಣ. ಅಷ್ಟು ವರ್ಷ ಬೆಳೆಸಿ ಸಾಕಿದ್ದು ಇದಕ್ಕೋಸ್ಕರನಾ? ನಿಮಗೋಸ್ಕರ ತಂದೆ ತಾಯಿ ಕಣ್ಣೀರ್ ಹಾಕ್ಬೇಕಾ, ದುಃಖ ಪಡ್ಬೇಕಾ? ನೋಡಿ, ನಾನು ಒಂದು ಸ್ಟೋರಿ ಕೇಳಿದೆ, ತುಂಬಾ ದುಃಖ ಆಯ್ತು. ತಾಯಿ ಒಂದೇ ಒಂದು ಮಗಳನ್ನ ತುಂಬಾ ಚೆನ್ನಾಗಿ ಸಾಕ್ತಾ ಇದ್ರಂತೆ, ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ರಂತೆ, ಅವಳಿಗೆ ಏನ್ ಬೇಕೋ ಎಲ್ಲ ಕೊಟ್ಕೊಂಡು ಎಲ್ಲ ನೋಡ್ಕೊಂಡಿದ್ರಂತೆ. ಆ ಮಗಳು ಸಹ ಅದೇ ರೀತಿಯಲ್ಲೇ ಇದ್ಲಂತೆ, ತಾಯಿನ ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು. ತಾಯಿ ಹಿಂದೆ ಮುಂದೆ ಯಾರು ಇಲ್ಲ, ಪಾಪ ತಾಯಿಗೆ ಮಗಳು ಮಗಳಿಗೆ ತಾಯಿ ಇಬ್ರೆ ಅಷ್ಟೇ ಇರೋದು, ಇನ್ ಯಾರು ಇಲ್ಲ. ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ರು ಬರ್ತಾ ಇದ್ರು, ತಾಯಿನೂ ಮನೆ ಕೆಲ್ಸಕ್ಕೆ ಹೋಗ್ತಾ ಇತ್ತು ಬರ್ತಾ ಇತ್ತು, ಚೆನ್ನಾಗಿ ಪ್ರೀತಿ ಮಾಡ್ಕೊಂಡಿರ್ತಾ ಇತ್ತು. ಮಗಳೇಳೋದು, ಅಪ್ಪ ಅಮ್ಮ ನಾನೇ ಮಗನಾಗಿ ಮಗಳಾಗಿ ನಾನು ನಿನ್ನ ನೋಡ್ಕೊಳ್ತೀನಿ, ನೀನ್ ಚಿಂತೆ ಮಾಡ್ಬೇಡ, ಚೆನ್ನಾಗಿ ಓದಿದೀನಲ್ಲ, ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀನಿ, ನಿನ್ನ ನಾನು ಸಾಕೊಂಡ್ಬಿಡ್ತೀನಿ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ ಅಮ್ಮ, ನಾನೇ ನೋಡ್ಕೊಳ್ತೀನಿ, ಎಲ್ಲಾ ಕೆಲಸ ನಾನೇ ಮಾಡ್ಕೊಳ್ತೀನಿ, ನೀನೇನು ನೋಡ್ಕೊಳಕ್ ಹೋಗ್ಬೇಡ ಅಮ್ಮ ಅಂತ ಹೇಳಿ ತಾಯಿ ಹತ್ರ ಆ ಮಗಳು ಮಾತು ಕೊಟ್ಬಿಟ್ಲಂತೆ. ತಾಯಿ ಬಲವಾಗಿ ನಂಬ್ಕೊಂಡ್ಬಿಟ್ಟು ಇನ್ನೂ ಹೆಚ್ಚಾಗಿ ಹೃದಯಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪ್ರೀತಿ ಮಾಡೋದಕ್ಕೆ ಆರಂಭ ಮಾಡಿ, ನನ್ ಮಗಳಿಗೆ ಏನಾದ್ರೂ ಮಾಡ್ಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಇರೋದು ಬರೋದೆಲ್ಲ ಸಾಲ ಮಾಡಾದ್ರು ತನ್ನ ಮಗಳಿಗೆ ಏನೇನ್ ಬೇಕೋ ಎಲ್ಲ ತಗೊಳೋದಕ್ಕೆ ಆರಂಭ ಮಾಡ್ಬಿಟ್ರಂತೆ. ಚೆನ್ನಾಗೆ ಇದ್ದಂತೆ, ಓಡಾಡ್ಕೊಂಡು ಪ್ರೀತಿಯಿಂದ ಚೆನ್ನಾಗೆ ಇದ್ದಂತೆ. ಚೆನ್ನಾಗೆ ಇದ್ಬಿಟ್ಟು ಒಂದಿನ ಕೆಲ್ಸಕ್ಕೆ ಹೋದಂಗೆ ಹೋದ್ರಂತೆ, ಮತ್ತೆ ಮನೆಗೆ ಬಂದೇ ಇಲ್ಲ ಅಂತೆ. ಅಮ್ಮ ಇವಾಗ ಬರ್ತಾಳೆ, ಆವಾಗ ಬರ್ತಾಳೆ, ಎದುರು ನೋಡ್ತಾನೆ ಇದ್ಲಂತೆ. ನೋಡ್ತಾ 10 ಗಂಟೆ ಆಯ್ತಂತೆ, 11 ಗಂಟೆ ಆಯ್ತಂತೆ, 11:00 ತಾಯಿನೇ ಇಲ್ಲಂತೆ. ನೋಡ್ದ ಎಂತ ಕತೆ? ಎದುರು ನೋಡ್ಕೊಳ್ತಾ ಇದ್ದಂತ ತಾಯಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರಂತೆ. ಮಗಳು ಜೂಟ್ ಹೊಡೆದ್ಬಿಟ್ಲು. ಯಾರೋ ಜೊತೆಯಲ್ಲಿ ಕಷ್ಟಪಟ್ಟಿರೋ ತಾಯಿ ನೋವು ಅರ್ಥ ಆಗ್ಲಿಲ್ಲ, ಹೃದಯಕ್ಕೆ ಎಷ್ಟು ಗಾಯ ಆಗುತ್ತೆ ಅಂತ ಅರ್ಥ ಆಗ್ಲಿಲ್ಲ. ಸ್ವಾರ್ಥವಾಗಿ ತನ್ನ ತಾಯಿಯನ್ನ ಉಪಯೋಗಿಸ್ಕೊಂಡು ಬೆಳೆದು 25 ವರ್ಷ ಬೆಳೆಸ್ತಾರೆ, 30 ವರ್ಷ ಬೆಳೆಸ್ತಾರೆ, ಸಡನ್ ಆಗಿ ಹೇಳದೆ ಮಾಡಿದಿರ ಓಡೋಗ್ಬಿಟ್ರೆ ಆ ತಾಯಿ ಹೃದಯ ಏನಾಗುತ್ತೆ? ಬರುತ್ತೆ ಅಂತ ಎದುರು ನೋಡ್ತಾ ಇರುವಂತ ತಾಯಿ ಹೃದಯ ಏನಾಗ್ಬೇಕು? ಇವಾಗ ಆ ತಾಯಿನ ತಗೊಂಬರಕ್ ಆಗುತ್ತಾ? ಅವಳು ಓಡೋಗ್ಬಿಟ್ರು,
ಯಾವನ ಜೊತೆನೆ ಇದ್ದಾಳೆ, ಸುಖವಾಗಿದ್ದಾಳೆ, ನೆಮ್ಮದಿಯಾಗಿದ್ದಾಳೆ, ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ. ಯಾಕಂದ್ರೆ ಅವಳು ಬೇಕಾಗಿರೋದು ಅದೇ, ಅದಕ್ಕೋಸ್ಕರ ಓಡೋಗ್ಬಿಟ್ಲು. ಆದ್ರೆ ಕಷ್ಟಪಟ್ಟಿರೋ ತಾಯಿ ಮಾತ್ರ ಬೇಡ. ತಾಯಿ ಬೆಳೆಸಿರೋ ತಾಯಿ ಬೇಡ, ಸಾಕಿರೋ ತಾಯಿ ಬೇಡ, ನೋಡಿರೋ ತಾಯಿ ಬೇಡ, ಯಾವುದು ಬೇಡ. ಈಗ ಈಗ ಕ್ಷಣ ಕ್ಷಣದಲ್ಲಿ ಸಿಕ್ಕಿರುವಂತ ಆ ಹುಡುಗ ಹೆಚ್ಚಾದ ಅಲ್ವಾ? ಇದೇ ರೀ ಪ್ರಪಂಚ. ಅದಕ್ಕೆ ನಾನು ಯೇಸಪ್ಪ ಹೇಳಿದ್ದು, ತಂದೆ ತಾಯಿನ ಗೌರವಿಸಿ, ತಂದೆ ತಾಯಿ ನೋವು ಕೊಡಕ್ ಹೋಗ್ಬೇಡಿ. ಅವ್ರು ದುಃಖ ಪಟ್ರೆ ನೀವು ಚೆನ್ನಾಗಿರಲ್ಲ, ಬಾಳಲ್ಲ. ಅವ್ರು ಕಣ್ಣೀರ್ ಹಾಕಿದ್ರೆ ನೀವು ಚೆನ್ನಾಗಿರಲ್ಲ. ಅವ್ರು ಚಿಂತೆ ಮಾಡಿದ್ರೆ ನೀವು ಚೆನ್ನಾಗಿರಲ್ಲ. ಒಂದು ತಿಂಗಳು ಎರಡು ತಿಂಗಳು ಸಂತೋಷವಾಗಿರ್ಬೋದು, ಆರ್ಭಟವಾಗಿರ್ಬೋದು, ಎಲ್ಲೋ ಆ ರೀತಿಯಲ್ಲಿ ಎಂಜಾಯ್ ಮಾಡ್ಬೋದು. ನೀನೇನ್ ಬಿತ್ತಿರ್ತೀಯೋ ಅದನ್ನ ನೀನ್ ಮತ್ತೆ ಕೊಯ್ಬೇಕಾಗುತ್ತೆ. ಯಾಕೆ ಗೊತ್ತಾ? ತಾಯಿ ಕಣ್ಣೀರು ಅದೆಷ್ಟು ಕೊರಗಿ ತನ್ನ ಪ್ರಾಣನ ಒತ್ತೆ ಇಟ್ಟಿದೆಯೋ ಅದಕ್ಕಿಂತ ಎರಡರಷ್ಟಾಗಿ ಮಗಳಾಗ್ಲಿ ಮಗನಾಗ್ನೆ ಶಿಕ್ಷೆನ ಅನುಭವಿಸ್ಲೇಬೇಕು. ಅದಕ್ಕೆ ಇಲ್ಲಿ ಹೇಳಿರೋದು ವಾಕ್ಯ, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಯಾವಾಗ ತಂದೆ ತಾಯಿನ ಗೌರವಿಸುವಾಗ ಮಾತ್ರ. ಇಲ್ಲಾಂದ್ರೆಲ್ಲ ರೋಗದಲ್ಲಿ ಬೀಳ್ತೀಯ, ತೊಂದರೆ ಏನು ಸಿಕ್ಕಾಕೊಂತೀಯ. ನೀನ್ ಕಟ್ಕೊಂಡಿರೋ ಗಂಡ ನಿನಗೆ ಮುಳ್ಳಾಗಿ ಕಿತ್ಕೊಂಡು ಹೋಗ್ಬಿಡ್ತಾನೆ, ಇದು ಗ್ಯಾರಂಟಿ. ನೀವು ಬೈಕೊಂಬೋದು, ಎಂಟಿ ಆದ್ರೂ ಪರವಾಗಿಲ್ಲ, ಗಂಡ ಆದ್ರೂ ಪರವಾಗಿಲ್ಲ. ನೀನ್ ನಂಬಿಕೊಂಡು ಅವ್ರ ಪ್ರೀತಿ ಮಾಡ್ಕೊಂಡು ಅವ್ರ ಜೊತೆಲಿ ಇಟ್ಕೊಂಡು ಯೇಸಪ್ಪನಿಗೆ ನೀನ್ ದ್ರೋಹ ಮಾಡ್ಕೊಂಡು ನೀನ್ ನಡೀತಾ ಇದ್ರೆ ನಾಳೆ ದಿನ ಅವ್ರೇ ಮುಳ್ಳಾಗ್ತಾರೆ. ತಾಯಿನೂ ಸಹ ನಿನ್ ಕೈಲಿ ಸಿಕ್ಕಲ್ಲ, ಯಾರು ನಿನ್ ಕೈಲಿ ಸಿಕ್ಕಲ್ಲ, ಮುಳ್ಳಾಗ್ಬಿಡ್ತೀಯ. ಮುಳ್ಳಾಗ್ಬಿಟ್ರೆ ಮತ್ತೆ ಯಾರು ನಿನ್ನ ಮೂಸ್ ನೋಡಲ್ಲ. ನೀನ್ ಮಾಡ್ತಾ ಇರುವಂತ ಕಾರ್ಯ ನಿನಗೆ ಅದು ಗ್ರೇಟ್ನೆಸ್ ಅನ್ಸ್ಬೋದು, ಆದ್ರೆ ಅನೇಕ ಹೃದಯಗಳು ನೊಂದುತ್ತಾ ಇರುತ್ತೆ, ಅದು ದುಃಖ ಪಡ್ತಾ ಇರುತ್ತೆ. ಆ ತಾಯಿ ಸತ್ತೋದ್ರಲ್ಲ ಮತ್ತೆ ತಗೊಂಬರಕ್ ಆಗುತ್ತಾ ಹೇಳಿ ನೋಡೋಣ. ಅದಕ್ಕಾಗಿ ಈ ಮೆಸೇಜ್ ಮುಖಾಂತರ ನಾನು ತಿಳಿಸೋದು ಏನಂದ್ರೆ, ಇರೋಂತ ತಂದೆ ತಾಯಿಗಾದ್ರೂ ಗೌರವ ಕೊಡೋದಿಕ್ಕೆ ಪ್ರಯಾಸ ಪಡಿ. ಆ ತಾಯಿ ಕಳೆದೋರೋ ರೀತಿಯಲ್ಲಿ ನಿಮ್ ತಾಯಿ ಅಂದ್ರೆ ಕಳೆದೋದ್ರೆ ಮತ್ತೆ ತಾಯಿನ ಪಡ್ಕೊಳಕ್ ಆಗಲ್ಲ. ಹುಡುಗನ್ ಬೇಕಾದ್ರೆ ನೀವು ಒಬ್ಬರಲ್ಲ ನಾಲ್ಕು ಜನ ಪಡ್ಕೊಬಹುದು. ಅದಕ್ಕೆ ರೀ ಪ್ರಪಂಚದಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಇರೋದು, ರೋಗಗಳು ಹೆಚ್ಚಾಗ್ತಾ ಇರೋದು, ಬರಬಾರ್ದಿರೋ ರೋಗಗಳು ಬರ್ತಾ ಇರೋದು, ಏಡ್ಸ್ಗಳಂತೆ, ಕ್ಯಾನ್ಸರ್ಗಳಂತೆ, ದೊಡ್ಡ ರೋಗ ಅಂತೆ, ಚಿಕ್ಕ ರೋಗ ಅಂತೆ, ಕ್ಷಯ ರೋಗ ಅಂತೆ, ಇದೆಲ್ಲ ಏನಕ್ಕೆ ರೀ ಬರ್ತಾ ಇರೋದು? ಮಾಡ್ತಾ ಇರೋ ಪಾಪದಿಂದ ರೀ. ತಂದೆ ತಾಯಿ ಮಾತು ಕೇಳ್ದಿರ, ತಂದೆ ತಾಯಿ ನೋವು ಕೊಟ್ಟು, ತಂದೆ ತಾಯಿನ ಯಾವ ರೀತಿಯಲ್ಲೂ ಗೌರವಿಸದೆ, ಪ್ರೀತಿಸದೆ, ಅವ್ರನ್ನ ಅನಾಥಾಶ್ರಮಕ್ಕೆ ಹಾಕಿ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡು, ನಾನು ಹಾಸ್ಟೆಲ್ ಇರ್ತೀನಿ ಅಲ್ಲಿರ್ತೀನಿ ಅಂತ ಹೇಳಿ ಇಷ್ಟ ಬಂದಂಗೆ ತಿರ್ಕೊಂಡು ಹೋಗ್ತಾ ಇರುವಂತ ವ್ಯಕ್ತಿಗಳು ಇವತ್ತು ಹೆಚ್ಚಾಗಿದ್ದಾರೆ. ಯಾರಿಗೂ ಗೌರವ ಕೊಡಲ್ಲ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವನೇ ಇಲ್ಲ. ಇವತ್ತು ಗೌರವ ಇಲ್ಲದೆ ಇರೋದಕ್ಕೋಸ್ಕರನೇ 25 ವರ್ಷಕ್ಕೆ 10 ವರ್ಷಕ್ಕೆ ಎಲ್ಲ ಮಕ್ಕಳೆಲ್ಲ ಸಾಯ್ತಾ ಇದಾರೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ ರೀ, ಹಾಸ್ಪಿಟಲ್ಗಳು ಹೆಚ್ಚಾಗ್ತಾ ಇದೆ ರೀ, ಎಲ್ಲಾ ಕಡೆ ರೋಗಗಳು. ಇವತ್ತು ಕೊರೋನಾ ಅಂತ ಅಂದ್ಬಿಟ್ಟು ಬೂಸ್ಟೈಸ್ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಇವತ್ತು ಎಷ್ಟೋ ಜನ ಒಳಗಡೆ ಇದಾರೆ. ಯಾಕ್ರಿ ಇದೆಲ್ಲ ಮಾಡ್ತಾ ಇರೋಂತ ಪಾಪ ರೀ, ತಂದೆ ತಾಯಿ ಮಾಡ್ತಾ ಇರೋಂತ ದ್ರೋಹ ರೀ, ತಂದೆ ತಾಯಿ ಗೌರವ ಇದ್ದಿರೋದೆ ಬಾಳ್ತಾ ಇರೋದ್ರಿ. ಎಲ್ಲೋ ದೂರ ಹೋಗಿ ಬದುಕ್ಬಿಟ್ರೆ ಚೆನ್ನಾಗಿರುತ್ತಾ ಹೇಳ್ರಿ ನೋಡೋಣ? ಓಡೋಗ್ಬಿಟ್ಟು ಎಲ್ಲೋ ದೂರ ಇದ್ಬಿಟ್ರೆ ಆಗೋಗ್ಬಿಡುತ್ತಾ, ಸರೋಗ್ಬಿಡುತ್ತಾ, ಜೀವನ ಚೆನ್ನಾಗಿರುತ್ತಾ? ಒಂದಲ್ಲ ಒಂದು ದಿನ ಛಿ ಅಂತ ಉಗಿತಾರೆ, ನಾಯಿ ಅಂತ ಕರೀತಾರೆ, ಯಾರು ಮೂಸ್ ನೋಡಲ್ಲ. ದೇವ್ರು ಕೊಟ್ಟಿರೋ ಗೌರವನ ಕಾಪಾಡ್ಕೊಬೇಕು, ದೇವ್ರು ಕೊಟ್ಟಿರೋ ಸ್ಥಾನನ ಕಾಪಾಡ್ಕೊಬೇಕು, ದೇವ್ರು ಕೊಟ್ಟಿರೋ ಪ್ರೀತಿನ ಪಡ್ಕೊಳ್ಬೇಕು. ರೀ ನಾನು ಮನೆ ಬಿಟ್ಟು ಬಂದಿರೋಂತ ವ್ಯಕ್ತಿನೇ ರೀ. ನನ್ನ ತಂದೆ ತಾಯಿ ತೀರೋದ್ಮೇಲೆ ನಾನು ಮನೆಯಿಂದ ಆಚೆ ಬಂದ್ಬಿಟ್ಟೆ, ಯೇಸಪ್ಪನ್ನ ತಿಳ್ಕೊಂಡಾದ್ಮೇಲೆ ನಾನು ಯೇಸಪ್ಪನಿಗೋಸ್ಕರ ಬದುಕಬೇಕು ಅಂತ ನಾನು ಹೊರಗಡೆ ಬಂದ್ಬಿಟ್ಟೆ. ನಮ್ಮಅಪ್ಪ ಇದೇ ಡ್ರೆಸ್ಸಲ್ಲೇ ನನ್ನ ಬೆಳೆಸಿದ್ದು, ನಾನು ಇದೇ ಡ್ರೆಸ್ಸಲ್ಲೇ ಇರಬೇಕು ಅಂತ ಆ ದೇವ್ರ ಚಿತ್ತ ಇತ್ತು. ಇದೇ ಡ್ರೆಸ್ ಅಂತ ನಾನು ಬಂದ್ಬಿಟ್ಟೆ, ಬೀದಿ ಬೀದಿ ಹಲಿತಾ ಇದ್ದೆ, ಎಷ್ಟೋ ಜನದ ಮನೇಲಿ ಇದ್ದೆ, ಎಷ್ಟೋ ಜನ ಮನೇಲಿ ಊಟ ತಿಂದೆ, ಎಷ್ಟೋ ಮನೆ ಕೆಲಸ ಮಾಡಿದೆ. ಆದ್ರೆ ನೀಚ್ ಕೆಲಸ ಮಾಡಿಲ್ಲ ರೀ, ನಾನು ಯಾವುದೇ ಪಾಪದ ಕೆಲಸ ಮಾಡಿಲ್ಲ, ನನ್ನ ದೇವ್ರು ಬಿಟ್ಕೊಟ್ಟಿಲ್ಲ. ಯಾಕೆ ಗೊತ್ತಾ? ಈ ಸತ್ಯವೇದ ಭಯ ನನ್ನಲ್ಲಿತ್ತು. ಈ ಸತ್ಯವೇದ ಒಂದು ಸಾರಿ ಮುಟ್ಟಿದ್ರೆ ಸಾಕು, ಒಂದು ಸಾರಿ ಓದಿದ್ರೆ ಸಾಕು, ಇದಕ್ಕೆ ನಾವು ಯಾವಾಗ್ಲೂ ಭಯ ಪಡಬೇಕು. ಇದನ್ನ ನಾವು ಯೂಸ್ ಅಂಡ್ ಥ್ರೋ ಮಾಡ್ಕೊಳ್ಬಾರ್ದು, ಸ್ಪ್ರೈಟ್ ರೀತಿಯಲ್ಲಿ ಹುಡುಗ್ಬಿಟ್ಟು ಬಿಸಾಕ್ಬಾರ್ದು. ಇವತ್ತೊಂದು ಫೇಸ್ಬುಕ್ ಅಲ್ಲಿ ನಾನು ನೋಡಿದೆ, ಬೈಬಲ್ ಅನ್ನ ಫುಟ್ಬಾಲ್ ರೀತಿಯಲ್ಲಿ ಹಾಡ್ತಾ ಇದಾರೆ, ಅದು ತಮಾಷೆನ? ಇದು ಪರಿಶುದ್ಧ ಗ್ರಂಥ ರೀ, ಇದು ಜೀವನನ ಬಾಳಿಸುವಂತ ಗ್ರಂಥ ರೀ, ಇದು ಜೀವನನ ಬದಲಾವಣೆ ಮಾಡುವಂತ ಗ್ರಂಥ. ಇದು ನಮ್ಮನ್ನ ತಿಳಿಸ್ಕೊಡುತ್ತೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ರೀತಿಯಲ್ಲಿ ನಡ್ಕೋಬೇಕು, ಯಾವ ರೀತಿಯಲ್ಲಿ ಇರ್ಬೇಕು, ಯಾವ ರೀತಿಯಲ್ಲಿ ಜೀವಿಸೋದಾದ್ರೆ ಚೆನ್ನಾಗಿರ್ತೀವಿ ಅನ್ನೋದನ್ನ ಸತ್ಯವತೆ ಹೇಳ್ಕೊಡುತ್ತೆ. ಇವತ್ತು ಇದನ್ನ ಇಟ್ಕೊಂಡು ಆಟ ಆಡ್ತಾ ಇದಾರೆ, ಇವತ್ತನ್ನ ಇದನ್ನ ಇಟ್ಕೊಂಡು ಚೆಂಡಾಟ ಆಡ್ತಾ ಇದಾರೆ, ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇದಾರೆ. ಇದು ಜೀವನ ಅಲ್ಲ ರೀ, ಇದು ನಾಯಿ ಜೀವನ, ಇದು ಮನುಷ್ಯನ ಜೀವನ ಅಲ್ಲ, ಇದು ಮನುಷ್ಯತ್ವ ಇಲ್ಲದೆ ಇರುವಂತ ಜೀವನ, ಇದು ಸ್ವಾರ್ಥ ಜೀವನ ಅಲ್ಲ, ಇದು ಸ್ವಾರ್ಥ ಜೀವನ, ಇದು ನಿಸ್ವಾರ್ಥ ಜೀವನ ಅಲ್ಲ, ಇದು ಇದೇನಾ? ಯಾರಾದರೂ ಕಲಿಸ್ಕೊಡೋದು ಇದೇನಾ? ಮನುಷ್ಯನಿಗೆ ಒಂದು ಮನುಷ್ಯತ್ವ ಅನ್ನೋದು ಇರ್ಬೇಕ್ರಿ, ಪಾಪ ಮಾಡ್ಬೇಕಂತ ಒಂದು ಲಿಮಿಟ್ ಇರ್ಬೇಕು, ಹೆಚ್ಚಾದನೂ ಮಾಡಬಾರ್ದು. ಪಾಪ ಪ್ರತಿಯೊಬ್ಬರು ಮಾಡ್ತಾರೆ, ತಪ್ಪುಗಳು ಎಲ್ಲಾನು ಮಾಡ್ತಾರೆ, ಆದ್ರೆ ಮನುಷ್ಯನ ಕೊಲ್ಲೋ ರೀತಿಯಲ್ಲಿ ತಪ್ಪು ಮಾಡಬಾರ್ದು, ಮನುಷ್ಯನ ಹಾಳು ಮಾಡೋ ರೀತಿಯಲ್ಲಿ ತಪ್ಪು ಮಾಡಬಾರ್ದು.
ಅದಕ್ಕೆಲ್ಲದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ. ಅದಕ್ಕೆ ಏಸಪ್ಪ ಹೇಳ್ತಾ ಇರೋದು, ಏಸಪ್ಪ ಒಳ್ಳೇದನ್ನೇ ಕಳಿಸ್ಕೊಡೋದು, ಕೆಟ್ಟದನ್ನ ಯಾವುದು ಕಲಿಸ್ಕೊಡಲ್ಲ. ತಂದೆ ತಾಯಿನ ಗೌರವಿಸು, ಮತ್ತೊಬ್ಬರನ್ನ ಪ್ರೀತಿ ಮಾಡು, ಒಳ್ಳೆ ರೀತಿಯಲ್ಲಿ ನಡ್ಕೊ, ಮದ್ಯಪಾನ ಮಾಡಬೇಡ, ಧೂಮಪಾನ ಮಾಡಬೇಡ, ಜಗಳ ಮಾಡಬೇಡ, ಹೊಟ್ಟೆ ಕಿಚ್ಚು ಪಡಬೇಡ, ಬೇರೆಯವ್ರದ್ದು ವಸ್ತುಗಳನ್ನ ಕದ್ಕೊಂಬೇಡ, ಕಳ್ತನ ಮಾಡಕ್ ಹೋಗ್ಬೇಡ, ಸುಳ್ಳು ಹೇಳಕ್ ಹೋಗ್ಬೇಡ, ಬೇರೆಯವ್ರ ಮೇಲೆ ಲೂಟಿ ಮಾಡಕ್ ಹೋಗ್ಬೇಡ. ಇದನ್ನೇ ರೀ ನಾನು ನೇಸಪ್ಪ ಹೇಳ್ಕೊಡೋದು. ಪ್ರಪಂಚ ಅದು ಹೇಳ್ಕೊಡಲ್ಲ, ಯಾರು ಹೇಳ್ಕೊಡಲ್ಲ. ಇದನ್ನ ಸತ್ಯವೇದ ನಮ್ಮನ್ನ ಹೇಳ್ಕೊಡುತ್ತೆ, ಅದ್ರ ಪ್ರಕಾರವಾಗಿ ನಮ್ಮನ್ನ ನಡೆಸುತ್ತೆ. ಇದು ನಮ್ ಕೈಯಲ್ಲಿದ್ರೆ ಯಾವ ಪಾಪ ನಮ್ಮನ್ನ ಮುಟ್ಟಲ್ಲ ರೀ. ಇದಿರೋದಾದ್ರೆ ನಾವು ಯಾವ ದೋಷಕ್ಕೆ ಒಳಗಾಗಲ್ಲ ರೀ. ಇದನ್ನ ಮುಟ್ಟದ ಯಾವ್ದ್ರೆ ಯಾವ ರೀತಿಯಲ್ಲಿ ನಾವು ಸುಳ್ಳು ಹೇಳೋದಕ್ಕೆ ಇಷ್ಟ ಪಡಲ್ಲ ರೀ. ಯಾವಾಗಲೂ ಸತ್ಯ ಹೇಳೋದಕ್ಕೆ ಪ್ರಯಾಸ ಪಡ್ತಾ ಇರ್ತೀವಿ, ಇದಕ್ಕೋಸ್ಕರ ನಾವು ಭಯ ಪಡ್ತಾ ಇರ್ತೀವಿ. ಅದಕ್ಕೆ ತಂದೆ ತಾಯಿನ ಗೌರವಿಸ್ಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರನ್ನ ನಾವು ತಂದೆ ತಾಯಿ ರೀತಿಯಲ್ಲಿ ನೋಡ್ತಾ ಇರೋದು, ಸಹೋದರ ಸಹೋದರಿಯರ ರೀತಿಯಲ್ಲಿ ನೋಡ್ತಾ ಇರೋದು, ಅಣ್ಣ ತಮ್ಮಂದ್ರ ರೀತಿಯಲ್ಲಿ ನೋಡಿ ಮಾತನಾಡ್ತಾ ಇರೋದು. ಆ ಕಣ್ಣೀರ್ ಹಾಕುವಾಗ ಅವ್ರ ಜೊತೆಗೆ ನಾವು ಕಣ್ಣೀರ್ ಹಾಕ್ತೀವಿ, ದುಃಖ ಪಡಬೇಕಾದ್ರೆ ನಾವು ದುಃಖ ಪಡ್ತೀವಿ. ಅವ್ರು ಕೊಡುವಂತ ಹಣ ಅಲ್ಲ ರೀ. ಒಬ್ರು ಬಂದು ನಮ್ಮ ಹತ್ರ ಇರ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ನಾವು ಅವ್ರಿಗೋಸ್ಕರ ಕಣ್ಣೀರ್ ಹಾಕ್ತಂದ್ರೆ ಅವರಿಂದ ಆಸ್ತಿ ಬರೋದಕ್ಕಲ್ಲ, ದೇವ್ರು ಕೊಟ್ಟಿರುವಂತ ಪ್ರೀತಿ ರೀ. ನಮ್ಮನ್ನ ಮೋಸವಾಗಿ ಉಪಯೋಗಿಸ್ಕೊಳ್ತಾರ ಅಷ್ಟೇ ಹೊರತು ಬೇರೆ ಏನು ಇಲ್ಲ, ಬೇರೆ ಏನು ಇಲ್ಲ. ನಿಮಗೋಸ್ಕರ ಕಣ್ಣೀರ್ ಹಾಕ್ತೀವಿ, ಹೊಟ್ಟೆ ಹಸಿ ಉಪವಾಸ ತೆಗಿತೀವಿ. ನನ್ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು ಅಂತ ಏಸಪ್ಪ ಕಲ್ಸ್ಕೊಟ್ಟಿರೋದ್ರಿ. ಕಣ್ಣೀರ್ ಹಾಕುವಾಗ ನೀನು ಅವ್ರ ಜೊತೆ ಕಣ್ಣೀರ್ ಹಾಕು, ಅವ್ರು ಬಾಧೆ ಪಡ್ಬೇಕಾದ್ರೆ ನೀನ್ ಬಾಧೆ ಪಡು, ಅವ್ರ ಹಸಿವೆ ಇರುವಾಗ ನೀನ್ ಹಸಿವಿರು, ಅವ್ರ ನಗುವಾಗ ನೀನ್ ನಗು, ಅವ್ರು ಅಳ್ಬೇಕಾದ್ರೆ ನೀನ್ ಅಳು. ಅದೇ ರೀ ಕ್ರೈಸ್ತರ ಗುಣ ಲಕ್ಷಣಗಳು, ಆ ರೀತಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇರೋದು. ಆದ್ರೆ ಅದೇ ಸತ್ಯವೇದನ ನಾವು ಉಪಯೋಗಿಸ್ಕೊಂಡು, ಅದೇ ಏಸಪ್ಪನ ಬಾಯಿನ ಉಪಯೋಗಿಸ್ಕೊಂಡು, ಅದೇ ನಾಮನ ಉಚ್ಚರಿಸ್ಕೊಂಡು, ಒಂದು ವ್ಯಕ್ತಿ ಜೊತೆಯಲ್ಲಿ ಇಟ್ಕೊಂಡು ಮೋಸ ಮಾಡ್ತಿರಲ್ಲ, ಇದು ನ್ಯಾಯನ? ಪ್ರೀತಿ ದ್ರೋಹ ಮಾಡ್ತಿರಲ್ಲ, ಇದು ನ್ಯಾಯನ? ಹೇಳಿ ನೋಡೋಣ. ನನ್ನ ಏಸಪ್ಪ ಅದ್ ಹೇಳ್ಕೊಟ್ಟಿದಾರ? ಹೇಳ್ಕೊಟ್ಟಿಲ್ಲ ರೀ, ಹೇಳ್ಕೊಟ್ಟಿಲ್ಲ. ನನ್ನ ಏಸಪ್ಪ ಹೇಳ್ಕೊಟ್ಟಿರೋದು ನಿಷ್ಕಳಂಕವಾದ ಪ್ರೀತಿ, ಯಥಾರ್ಥವಾದ ಪ್ರೀತಿ, ನಿರ್ಮಲವಾದ ಪ್ರೀತಿ, ಶುದ್ಧ ಹೃದಯವಾದ ಪ್ರೀತಿ. ಈ ಪ್ರೀತಿನ ಕಲ್ಸ್ಕೊಟ್ಟಿರೋದು. ಜೊತೆಲ್ಲೇ ಇದ್ದು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರಲ್ಲ, ಬೆಣ್ಣೆ ಹಚ್ಬಿಟ್ಟು ತುಪ್ಪ ಹಚ್ಬಿಟ್ಟು ನೈಸ್ ಮಾಡ್ಬಿಟ್ಟು ಓಡೋಗ್ಬಿಡ್ತಾರಲ್ಲ, ಇಂಥವ್ರನ್ನೆಲ್ಲ ಏನನ್ಬೇಕು? ಇವ್ರಿಂದಾನೆ ನನ್ನ ಏಸಪ್ಪನ ನಾಮ ದೂಷಣೆ ಆಗ್ತಾ ಇರೋದು, ಇಂಥವ್ರಿಂದಾನೆ ನಮ್ಮ ಅಪ್ಪನ ನಾಮನ ಕೆಡಿಸ್ತಾ ಇರೋದು, ಎಲ್ಲರೂ ಬೈತಾ ಇರೋದು, ಇವತ್ತು ಕ್ರೈಸ್ತರಿಗೆ ಇಕ್ಕಟ್ ಆಗ್ತಾ ಇರೋದು ಇದ್ರಿಂದಾನೆ. ಡಬ್ಬಲ್ಗೆ ಮಾಡಬಾರ್ದು, ಡಬ್ಬಲ್ಗೆ ಮಾಡಬಾರ್ದು, ನಾಟಕ ಮಾಡಬಾರ್ದು, ಯಥಾರ್ಥವಾಗಿರ್ಬೇಕು. ಸತ್ರನು ಏಸಪ್ಪನ್ಗೋಸ್ಕರನೆ, ಬದುಕಿದ್ರೇನು ಏಸಪ್ಪನ್ಗೋಸ್ಕರನೆ. ಆ ರೀತಿಯಲ್ಲಿ ಇರೋದಾದ್ರೇನೆ ಜೀವನ ಚೆನ್ನಾಗಿರುತ್ತೆ. ಎಷ್ಟು ದಿನ ಬೇಕ್ರಿ ನಾಯಿ ಜೀವನ? ಇಂಥ ನಾಯಿ ಜೀವನ ಯಾರಿಗೂ ಬೇಡ ರೀ. ನಮ್ಮ ನಿಯತ್ತಾಗಿರುವಂತ ಒಳ್ಳೆ ಕುರಿಮರಿ ಜೀವನ ಸಾಕ್ರಿ. ನಾನು ಕುರಿಮರಿಯಾಗೆ ಬದುಕೋದಕ್ಕೆ ಇಷ್ಟಪಡ್ತೀನಿ, ನಾಯಿಯಾಗಿ ಜೀವಿಸೋದಕ್ಕೆ ನಾನು ಇಷ್ಟಪಡಲ್ಲ. ನನ್ನ ಹಿಂದೆ 100 ಜನ ಏನೇ ಹೇಳ್ಬೋದು, ಏನೇ ಮಾತಾಡ್ಬೋದು, ಕೆಟ್ಟದಾಗ ತಿಳ್ಕೊಬೋದು, ಕೆಟ್ಟದಾಗ ಮಾತಾಡ್ಕೊಬೋದು, ಎಷ್ಟೇ ನೀಚವಾಗಿ ಹೇಳ್ಕೊಳ್ಬೋದು, ಐ ಡೋಂಟ್ ಕೇರ್, ಬಿಕಾಸ್ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ. ಇಮ್ಮಾನುವೇಲನಾದ ದೇವರು ನನ್ನ ಜೊತೆಯಲ್ಲಿದ್ದಾರೆ. ಅದಕ್ಕೆ ನಾನು ಭಯ ಪಡಲ್ಲ, ಅಲ್ಲ, ನಾನು ಅದಕ್ಕೆ ಯಾವುದಕ್ಕೂ ಭಯ ಪಡಲ್ಲ. ಯಾಕೆ ಗೊತ್ತಾ? ನಮ್ಮಪ್ಪ ನನ್ನನ್ನು ಬೆಳೆಸ್ತಾ ಇದ್ದಾರೆ, ಯಾವ ಮನುಷ್ಯನ ನನ್ನನ್ನು ಬೆಳೆಸ್ತಾ ಇಲ್ಲ, ಯಾರು ನನ್ನನ್ನು ನೋಡ್ತಾ ಇಲ್ಲ, ನನ್ನ ಏಸಪ್ಪ ನನ್ನನ್ನು ನೋಡ್ತಾ ಇದ್ದಾರೆ. ಆತನ ಕೃಪೆ ನನ್ನ ಮೇಲೆ ಇದೆ, ಆತನ ಕೃಪೆ ನನ್ನ ಜೊತೆಯಲ್ಲಿದೆ. ಅದಕ್ಕೋಸ್ಕರ ನನ್ನ ಏಸಪ್ಪ ಹೇಳಿದರೆ ನನ್ನ ರಾಜ್ಯ ಪ್ರೀತಿ ರಾಜ್ಯ ಆಗಿರೋದ್ರಿಂದ ನೀನು ಪ್ರತಿಯೊಬ್ಬರ ಹತ್ರ ಪ್ರೀತಿ ಬೆಳೆಸುವಂತ, ನಿಷ್ಕಳಂಕವಾಗಿ ಯಥಾರ್ಥವಾಗಿ ಕೊಡುವಂತ ಪ್ರೀತಿಗೆ ದ್ರೋಹ ಮಾಡೋದಾದ್ರೆ ನನ್ನ ಏಸಪ್ಪ ನನಗೋಸ್ಕರ ಯುದ್ಧ ಮಾಡಿ ಆ ಪ್ರೀತಿಗೆ ಶಿಕ್ಷೆ ಕೊಡುವಂತ ದೇವರು ಅಂತ ಮರೆಯಕ್ಕೇ ಹೋಗ್ಬೇಡ. ಇವತ್ತಲ್ಲ ನಾಳೆ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀಯ. ಬಿದ್ದಿರೋ ಹಳ್ಳದಿಂದ ಎದ್ದೇಳ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹುಷಾರ್, ನನ್ನ ಏಸಪ್ಪ ಯಾವಾಗ್ಲೂ ಹೇಳೋದು ಒಂದೇ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡಿ. ಏನ್ ಗೊತ್ತಾ? ಪೂರ್ಣ ಮನಸ್ಸಿನಿಂದ ಆತನ್ನ ಪ್ರೀತಿ ಮಾಡ್ಬೇಕು, ಪೂರ್ಣ ಬುದ್ಧಿಯಿಂದ ಆತನ್ನ ಪ್ರೀತಿ ಮಾಡ್ಬೇಕು, ಪೂರ್ಣ ಹೃದಯದಿಂದ ಆತನ್ನ ಪ್ರೀತಿ ಮಾಡ್ಬೇಕು, ಮತ್ತೆ ನೆರೆಯವರನ್ನ ನನ್ನಂತೆ ಪ್ರೀತಿಸ್ಬೇಕು. ಇಷ್ಟೇ ಎರಡು ಆಜ್ಞೆ ಕೊಟ್ಟಿದ್ದಾರೆ ಈ ಹೊಸ ಒಡಂಬಡಿಕೆಯಲ್ಲಿ. ಈ ಎರಡು ಆಜ್ಞೆ ಮಾಡ್ಬೇಕು. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ? ನಮ್ಮ ಅಪ್ಪನ ಪ್ರೀತಿನ ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಆ ಪ್ರೀತಿಗೆ ದ್ರೋಹ ಆಯಿತು ಅಂದ್ರೆ ನನ್ನ ಏಸಪ್ಪ ಯಾವತ್ತೂ ಬಿಡಲ್ಲ. ಏಸಪ್ಪ ನನಗೋಸ್ಕರ ಯುದ್ಧ ಮಾಡುವಂತ ದೇವರು. ಇದು ಚಾಲೆಂಜ್. ಅಲ್ಲೆಲ್ಲಯ್ಯ, ನೀವು ಸಹ ಚಾಲೆಂಜ್ ಆಗಿರ್ರಿ. ಕ್ರಿಸ್ತನ ಮಕ್ಕಳಾಗಿದ್ದೀರಲ್ವಾ? ಸತ್ಯವೇದ ನಿಮ್ ಕೈಯಲ್ಲಿ ಇದೆ ಅಲ್ವಾ? ದೇವ್ರ ಮಕ್ಕಳು ಅನ್ನೋ ಪದವಿ ನಿಮ್ಮ ಹತ್ರ ಇದೆಯಲ್ಲ? ಏಸಪ್ಪನಗೋಸ್ಕರ ಬದುಕಿ, ಏಸಪ್ಪನ ಕುರಿಮರಿಯಾಗಿ ಬದುಕಿ. ಲೋಕದ ರೀತಿಯಲ್ಲಿ ಬದುಕೊಂಡು ನಾಯಿರಿಯ ಜೀವನನ ಸಾಗ್ಸಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ನೀವು ತಿಳ್ಕೊಳ್ಬೇಕು ಅಂದ್ರೆ, ಮಾತಾಡ್ಬೇಕು ಅಂದ್ರೆ ಈ ಸತ್ಯವೇದ ಹತ್ರ ನೀವು ಮಾತಾಡಿ.